ಮತ್ತೆ ಮಹಿಳೆಯರಿಗೆಲ್ಲ 2,000 ಕೊಡ್ತೀನಿ ಅಂದ್ರು. ಇನ್ನು ಜಾಸ್ತಿ ಕೊಡಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಒಂದ್ ತಿಂಗಳು ಕೊಟ್ಟು ನಮ್ಮ ಹತ್ರನೇ ಬರ್ತಾ ಇದ್ದಾರೆ. ಒಂದ್ ತಿಂಗಳು ಕೊಟ್ಟರು 3 ತಿಂಗಳು ಕೊಡ್ತಾ ಇಲ್ಲ, 5 ತಿಂಗಳು ಕೊಟ್ಟಿಲ್ಲ, ಕೊಡಿ. ಅದನ್ನ ನಾನು ಹೇಳ್ತಾ ಇರೋದು, ಕರೆಕ್ಟ್ ಆಗಿದ್ರೆ ನೀವು ಉತ್ತರ ಕೊಡ್ತಿರಲ್ಲ. ಅವಾಗ ಹೇಳಿ, ಒಂದು ತಿಂಗಳು ಎಷ್ಟು ಜನಕ್ಕೆ ಕೊಟ್ಟಿದ್ದೀರಾ, 3 ತಿಂಗಳು ಎಷ್ಟು ಜನಕ್ಕೆ ಕೊಟ್ಟಿದ್ದೀರಾ, ಇನ್ನೆಷ್ಟು ಜನ ಪೆಂಡಿಂಗ್ ಇದ್ದಾರೆ, ಕೊಡ್ಬೇಕಲ್ಲ ಸರ್ಕಾರ, ಕೊಡಿ. ಎಷ್ಟು ಜನ ಪೆಂಡಿಂಗ್ ಇದೆ ಅದನ್ನ ದಯವಿಟ್ಟು ಕೊಡಿ. ಇವತ್ತು ಅನ್ನಭಾಗ್ಯ ಅಂತ ಹೇಳಿದ್ರಿ, ನಾನು ನೋಡಿದೆ ಅನ್ನಭಾಗ್ಯ ಇದರಲ್ಲಿ ಬರೆದಿದ್ದೀರಾ, ಇದರಲ್ಲಿ ಪ್ಯಾರಾದಲ್ಲಿ, ಆ ಪ್ಯಾರಾದಲ್ಲಿ ಬರೆದು 5 ಕೆಜಿ ಕೊಡ್ತಾ ಇದ್ದೀರಿ, ಅದಕ್ಕೆ ಇನ್ನು 5 ಕೆಜಿಗೆ ನಾವು ದುಡ್ಡು ಕೊಡ್ತಾ ಇದ್ದೀರಿ ಅಂತ. 5 ಕೆಜಿ ನೀವೆಲ್ಲಿ ಕೊಡ್ತಾ ಇದ್ದೀರಾ? ಕೇಂದ್ರ ಸರ್ಕಾರ ಕೊಡ್ತಾ ಇರೋದು, ಮೋದಿ ಅವ್ರ ಸರ್ಕಾರ ಕೊಡ್ತಾ ಇದೆ. ಅಲ್ಲಿ ಹೆಸರೇ ಇಲ್ಲ ಕೇಂದ್ರ ಅಂತ, ಹೆಸರೇ ಇಲ್ಲ. ಬರಿಬೇಕಾಯ್ತಲ್ಲ, ಸೌಜನ್ಯಕ್ಕಾದ್ರೂ ಬರಿಬೇಕಾಯ್ತು. ಕೇಂದ್ರದಿಂದ 5 ಕೆಜಿ ಕೊಟ್ಟಿದ್ದಾರೆ, ನಾವು ರಾಜ್ಯದಿಂದ ನಮ್ಮ ಕೈಲಿ ಅಕ್ಕಿ ಸಿಗ್ತಾ ಇಲ್ಲ, ಅದಕ್ಕೋಸ್ಕರ ದುಡ್ಡು ಕೊಡ್ತೀನಿ ಅಂತ ಹೇಳಬೇಕಾಯ್ತು. ಏನು ವ್ಯತ್ಯಾಸ ಏನು ಇರಲಿಲ್ಲ, ಕೊಟ್ಟಿರೋದು ನಿಜ, ಹೇಳ್ತಾ ಇಲ್ಲ ಅದನ್ನು. ಈ ಥರ ಕೇಂದ್ರ ಸರ್ಕಾರದ ಯೋಜನೆನೂ ಕೂಡ ನಮ್ಮ ಯೋಜನೆ ಅಂತೇಳಿ ಪ್ರತಿಬಿಂಬ ಮಾಡೋಕ್ಕೆ ಹೋಗ್ತಾ ಇದ್ದೀರಾ. ಮತ್ತೆ 200 ಯೂನಿಟ್ ಫ್ರೀ ಅಂತ ಹೇಳಿದ್ರಿ, 200 ಯೂನಿಟ್ ಫ್ರೀ ಕೊಡ್ತೀನಿ ಅಂತ ಹೇಳಿದ್ರಿ, ಎಲ್ಲರಿಗೂ ಫ್ರೀ. ಅವತ್ತು ಹೆಸರುಗಳು ಹೇಳಿದ್ರು, ಮಾದೇವಪ್ಪ ಫ್ರೀ, ಕಾಕಾ ಪಾಟೀಲ್ ಇಲ್ಲ, ಇದಾರೆ ಕಾಕಾ ಪಾಟೀಲ್, ಕಾಕಾ ಪಾಟೀಲ್ ಇವಾಗ ಯಾರಿಗೂ ಇಲ್ಲ, ಕಾಕಾಪಾಗೂ ಇಲ್ಲ, ಇವ್ರಿಗೂ ಇಲ್ಲ, ಫ್ರೀ ಇಲ್ಲ, ಫ್ರೀ ಇಲ್ಲ. ಈಗ ನಾನು ಹೇಳೋದು ಅದು, ನೀವು ಫ್ರೀ ಕೊಡಿ, ಆದರೆ ನೀವು ತೆರಿಗೆ ಆಗ್ತಾ ಇದ್ದೀರಲ್ಲ, ಮೇನಲ್ಲಿ 70 ಪೈಸೆ ಜಾಸ್ತಿ ಮಾಡಿದ್ರಿ, ಮತ್ತೆ 2.89 ರೂಪಾಯಿ ಮತ್ತೊಂದು ಕಡೆ ಜಾಸ್ತಿ ಮಾಡಿದ್ದೀರ. ಅಂದ್ರೆ ಸಿದ್ದರಾಮಯ್ಯನವರ ಸ್ಪೆಷಾಲಿಟಿ ಏನು ನೋಡಿ, ಅಲ್ಲೇ ದುಡ್ಡು ಕಿತ್ತು ಅಲ್ಲೇ ಕೊಡೋದು. ಫ್ರೀ ಕೊಡ್ತೀನಿ ಅಂದಮೇಲೆ ಸರ್ಕಾರದ ಖಜಾನೆಯಿಂದ ಕೊಡಬೇಕಾಯ್ತು, ಅದು ಬಿಟ್ಬಿಟ್ರು, ಏರಿಕೆ ಮಾಡಿದ್ರು, ಆ ದುಡ್ಡನ್ನು ಅಲ್ಲೇ ಕೊಡುವಂಥದ್ದು, ಇದೆಷ್ಟು ನ್ಯಾಯ? ಯಾರಿಗೋ ತೆರಿಗೆ ಹಾಕಿ ಅವ್ರಿಗೆ ಅನ್ಯಾಯ ಮಾಡಿ ನೀವು ಕೊಡುವಂಥದ್ದು ಒಳ್ಳೇದಲ್ಲ. ಬಡ್ಜೆಟ್ಟಿಂದ ಕೊಡಬೇಕಾಯ್ತು, ನಿಮ್ಮ ಲೆಕ್ಕದಲ್ಲೇ ಅದನ್ನು ಕೊಡಬೇಕಾಯಿತು. ಇನ್ನು ಯುವನಿಧಿ ಅವರು ಅನೌನ್ಸ್ ಮಾಡಿದ್ದು, ನಾವು ಬಂದ ಕ್ಷಣದಲ್ಲೇ ಮೊದಲ ಕ್ಯಾಬಿನೆಟ್ ಅಲ್ಲೇ 5 ಫ್ರೀಗಳು ಅಂತ ಹೇಳಿದ್ರು. ಸಿದ್ದರಾಮಯ್ಯನವರ ಗೌರವಾನ್ವಿತ ಸಿದ್ದರಾಮಯ್ಯನವರು ಮೆಚ್ಚಲೇಬೇಕು. ನೋಡಿದ್ರೆ ಅವರು ಬಜೆಟಲ್ಲಿ ದುಡ್ಡಿಲ್ಲ, ಖಾಲಿ ಖಾಲಿ ಖಜಾನೆ, ಏನ್ ಮಾಡೋದು ಅಂತ ಯೋಚನೆ ಮಾಡಿದ್ರು, ಡಿಲೇ ಮಾಡ್ತಾ ಬಂತರು ಪ್ರತಿಯೊಂದನ್ನು ನೋಡಿ. 5 ಸ್ಕೀಮ್ನೂ ಡಿಲೇ ಮಾಡ್ತಾ ಬರ್ತಾ ಇದ್ದಾರೆ. ಈ ಯುವ ನಿಧಿ ಅಂತೂ ಪೂರ್ತಿ 9 ತಿಂಗಳಾಯ್ತು, ಒಬ್ಬರು ಕೊಟ್ಟಿದ್ದಾರ? ಒಬ್ಬರಿಗೆ ಒಂದು ನ್ಯಾಯ ಪೈಸೆ ಕೊಟ್ಟಿಲ್ಲ. ಸ್ಟಾರ್ಟ್ ಆದಷ್ಟೇ ಅಲ್ಲ, ಬಂದ ತಕ್ಷಣನೇ 5 ಗ್ಯಾರಂಟಿ ಚಾಲು ಅಂದ್ರು. ಯಾಕೆ? ದುಡ್ಡಿಲ್ಲ ಕೊಟ್ಟಿಲ್ಲ, ದುಡ್ಡಿಲ್ಲ ಕೊಟ್ಟಿಲ್ಲ ಅಷ್ಟೇ. ಕೊಡ್ಬೇಕಾಯ್ತಲ್ಲ ಹೇಳಿದ್ಮೇಲೆ ಕೊಡ್ಬೇಕಾಯ್ತು, ಕೊಡ್ಲಿಲ್ಲ. ಮತ್ತೆ ಪ್ಯಾರಾ 19ರಲ್ಲಿ ದೊಡ್ಡ ಮಟ್ಟದ ಬಂಡವಾಳ ಕರ್ನಾಟಕಕ್ಕೆ ಬರ್ತಾ ಇದೆ ಅಂತ, ದೊಡ್ಡ ಮಟ್ಟದ ಬಂಡವಾಳ ಕರ್ನಾಟಕಕ್ಕೆ ಬರ್ತಾ ಇದೆ ಅಂತ. ಕಳೆದ 8 ತಿಂಗಳಲ್ಲಿ 77,000 ಕೋಟಿ ಬಂಡವಾಳ ಹರಿದು ಬಂದಿದೆ ಅಂತೇಳಿ ಸರ್ಕಾರ ಹೇಳ್ತು. ಅದು ಹರಿದು ಬಂದಿದ್ದು ಹೆಂಗ್ ಬಂದಿದೆ ಅಂತ ಹೇಳಬೇಕು. ನಾವು ಉತ್ತರ ಕೊಡಬೇಕಾದ್ರೆ ಹರಿದು ಹೆಂಗ್ ಬಂದಿದೆ, ಯಾರ್ಯಾರು ಇನ್ವೆಸ್ಟ್ ಮಾಡಿದ್ದಾರೆ, ಯಾವ್ಯಾವ ಕಂಪನಿ ಮಾಡಿದ್ದಾರೆ ಅಂತ ಗೊತ್ತಾದ್ರೆ ಅದನ್ನ ನಿಜ ಅಂತ ನಾವು ಒಪ್ಪೋದು. ಅದನ್ನ ಶಭಾಷ್ಗಿರಿ, 77,000 ಕೋಟಿ ಬಂದಿದ್ದೀರಿ ಅಂತ ನೀವು ಒಬ್ರು ಹೇಳ್ಕೊಂಡ್ರೆ ಆಯ್ತಾ? ನಮ್ಗಿಂತ ಬೇರೆ ಬೇರೆ ರಾಜ್ಯದವರು ಹಿಂದೆ ಇದ್ದಾರಾ ಮುಂದೆ ಇದ್ದಾರಾ ಅಂತ ಯೋಚನೆ ಮಾಡಬೇಕು. ನನಗೆ ಗೊತ್ತಿರೋ ಪ್ರಕಾರ ಚೆಕ್ ಮಾಡ್ಕೊಂಡ್ಲಿ ಇವರು, ಉತ್ತರ ಪ್ರದೇಶ, ತಮಿಳ್ನಾಡು, ಮಹಾರಾಷ್ಟ್ರ, ಗುಜರಾತ್, ಆಂಧ್ರ, ತೆಲಂಗಾಣ ಎಷ್ಟೆಷ್ಟು ಬಂದಿದೆ ಅಂತ ಹೇಳಬೇಕಾಯ್ತು. ಇಷ್ಟು ಬಂದಿದೆ ಅವರು, ನಾವು ಅವ್ರಿಗಿಂತ ಮೇಲೆ ಇದ್ದೀರಿ, ಫಸ್ಟ್ ನಂಬರ್ 1 ಅಲ್ಲಿ ಇದ್ದೀರಿ, ಅವರು ಈ ಸ್ಥಾನದಲ್ಲಿದ್ದಾರೆ ಅಂತ ಹೇಳುದು. ನನ್ಗೆ ಗೊತ್ತಿರೋ ಪ್ರಕಾರ 23-24ನೇ ಸ್ಥಾನದಲ್ಲಿ ಉತ್ತರ ಪ್ರದೇಶಕ್ಕೆ 10 ಲಕ್ಷ ಕೋಟಿ MOU ಆಗಿದೆ, ಚೆಕ್ ಮಾಡ್ಕೊಳ್ಳಿ ಅವ್ರು ಬೇಕಾದ್ರೆ. ಗುಜರಾತ್ ಅಲ್ಲಿ 26 ಲಕ್ಷ ಕೋಟಿ MOU ಆಗಿದೆ. ಈ ತರ ನಾವೇ ಚಾಂಪಿಯನ್ ಅನ್ನೋದು ಕೇಳಕ್ ಮುಂಚೆ ಬೇರೆ ರಾಜ್ಯದವರು ಚಾಂಪಿಯನ್ ನಮಗಿಂತ ಇದ್ದಾರೆ, ಅವ್ರಿಗಿಂತ ಮುಂದೆ ಇದ್ದೀರಿ ಅಂತ ಹೇಳಿದ್ರೆ ರಾಜ್ಯಪಾಲರಿಗೆ ಒಂದು ಗೌರವ ಬರ್ತಾ ಇತ್ತು, ರಾಜ್ಯದ ಜನತೆಗೂ ಮಾಡ್ತಾ. ಬೇರೆ ಇಷ್ಟೇ
ನಾವು ಮಾಡಿದಿರಿ ಇಷ್ಟೊಂದು ನಾವೇ ಚಾಂಪಿಯನ್ ಅನ್ನೋ ರೀತಿ ಹೇಳ್ತಾ ಇದ್ದೀರಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.